ನೀವು ನೋಡ್ತಿದ್ರ ಅಮೋಘ ನ್ಯೂಸ್ ನಾಂದನು ವಾರ್ತೆಗಳ ವಿವರ ಇದೇ ತಿಂಗಳ 20ನೇ ತಾರೀಕು ಜೆಸಿಟಿಯು ಸಂಘಟನೆ ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸ್ತಾ ಇದೆ ಇದಕ್ಕೆ ನಾವು ಬೆಂಬಲಿಸಲ್ಲ ಅಂತ ಕರ್ನಾಟಕ ರಾಜ್ಯ ಕಟ್ಟಡ ನಿರ್ಮಾಣ ಮತ್ತು ಕಾರ್ಮಿಕರ ಒಕ್ಕೂಟ ಸಂಘ ಅಧಿಕೃತ ಘೋಷಣೆ ಮಾಡಿದೆ ಕೊರೋನಾದಿಂದ ಸಂಕಷ್ಟದಲ್ಲಿರುವ ಕಟ್ಟಡ ಕಾರ್ಮಿಕರಿಗೆ ಕೊರೋನಾ ಕಿಟ್ ಹಾಗೂ 3000 ರೂಪಾಯಿ ಪರಿಹಾರ ಧನ ಸರಿಯಾಗಿ ನೀಡಿಲ್ಲ ಅಂತ ರಾಜ್ಯಾದ್ಯಂತ 20ನೇ ತಾರೀಕು ಜೆಸಿಟಿಯು ಪ್ರತಿಭಟನೆ ಮಾಡ್ತಾ ಇದೆ ಈ ಹಿನ್ನೆಲೆ ರಾಜ್ಯ ಕಟ್ಟಡ ನಿರ್ಮಾಣ ಮತ್ತು ಕಾರ್ಮಿಕರ ಒಕ್ಕೂಟ ಸಂಘ ಈ ಪ್ರತಿಭಟನೆ ರಾಜಕೀಯ ಲಾಭಕ್ಕಾಗಿ ಮಾಡುತ್ತಿರುವ ಪ್ರತಿಭಟನೆ ಇದಕ್ಕೆ ನಾವು ಬೆಂಬಲ ನೀಡುವುದಿಲ್ಲ ಎಂದು ಅಧಿಕೃತವಾಗಿ ಘೋಷಣೆ ಮಾಡಿದೆ ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ರಾಜ್ಯ ಅಧ್ಯಕ್ಷರಾದ ದೇವರಾಜು ಕಾರ್ಮಿಕರ ಹತ್ತಿರ ಹಣ ಕಿತ್ತುಕೊಂಡು ಪ್ರತಿಭಟನೆ ಮಾಡುತ್ತಾರೆ ಕಾರ್ಮಿಕ ಸಚಿವರು ನಮಗೆ ಭರವಸೆ ನೀಡಿದ್ದಾರೆ ಇದೇ ತಿಂಗಳಲ್ಲಿ ಎಲ್ಲ ಸರಿಪಡಿಸುತ್ತೇವೆ ಎಂದು ನಾವು ಅವರ ಭರವಸೆ ವಿರುದ್ಧ ಹೋಗುವುದು ತಪ್ಪಾಗುತ್ತದೆ ಎಂದು ತಿಳಿಸಿದರು ನಮಸ್ಕಾರ ಕರ್ನಾಟಕ ರಾಜ್ಯ ಕಟ್ಟಡ ಕಾರ್ಮಿಕರ ಒಕ್ಕೂಟದ ವತಿಯಿಂದ ತುಮಕೂರು ಜಿಲ್ಲೆಯಲ್ಲಿ ಇಂದು ಒಂದು ನಮ್ಮ ಕಾರ್ಮಿಕರ ಸಭೆಯನ್ನು ಕರೆದು ಕುಂದುಕೊರತೆ ಬಗ್ಗೆ ಮತ್ತು ಕಾರ್ಮಿಕರ ಬಗ್ಗೆ ಏನು ಒಂದು ಮಾಹಿತಿ ಏನು ಕೊಡಬೇಕು ಅಂತ ನಾವೆಲ್ಲ ಜಿಲ್ಲಾ ಕಮಿಟಿ ಈ ಕರೆಸಿ ಮತ್ತು ಬೆಂಗಳೂರಿನಿಂದ ಕೂಡ ನಾವೆಲ್ಲ ನಮ್ಮ ಒಕ್ಕೂಟದ ಪರವಾಗಿ ಎಲ್ಲ ನಮ್ಮ ಒಕ್ಕೂಟದ ಪದಾಧಿಕಾರಿಗಳು ಕೂಡ ನಾವು ಇಲ್ಲಿ ಬಂದಿದ್ದೀವಿ ಒಂದು 20ನೇ ತಾರೀಕಿಗೆ ಒಂದು ರಾಷ್ಟ್ರೀಯ ಸಂಘಟನೆಗಳು ಒಂದು ಪ್ರತಿಭಟನೆ ಇಟ್ಕೊಂಡಿದ್ದಾವೆ ಆ ಪ್ರತಿಭಟನೆಗೆ ನಮ್ಮ ಕಾರ್ಮಿಕರ ಒಕ್ಕೂಟದ ಯಾವುದೇ ಒಂದು ಪದಾಧಿಕಾರಿ ಆಗಿರ್ಬೋದು ಮತ್ತು ರಾಜ್ಯದಲ್ಲಿ ಇರತಕ್ಕಂಥ 10ಕ್ಕೂ ಹೆಚ್ಚು ಕಾರ್ಮಿಕ ಸಂಘಟನೆಗಳು ಬೆಂಬಲ ಕೊಡಬಾರದು ಅಂತಂತೇಳಿ ನಾವೊಂದು ಇದು ಸಭೆನ ಮಾಡಿದ್ದೀವಿ ಮತ್ತು ಈ ಸಭೆಗೆ ತಿಳಿಸಿ ಸಂಬಂಧಪಟ್ಟ ಲೇಬರ್ ಆಫೀಸರ್ಗಾಗಿರ್ಬೋದು ಲೇಬರ್ ಅಧಿಕಾರಿಗಳಿಗಾಗಿರ್ಬೋದು ಉನ್ನತ ಡಿಸ್ಟ್ರಿಕ್ಟ್ ಅಧಿಕಾರಿಗಳಿಗೆ ನಾವು ಇದರ ಬಗ್ಗೆ ನಾವು ಪ್ರತಿಭಟನೆ ಮಾಡೋರಿಗೆ ನಾವು ನಮ್ಮ ಬೆಂಬಲ ಇಲ್ಲ ಪ್ರತಿಭಟನೆ ಅವರು ಮಾಡ್ಕೋಬಹುದು ನಾವು ಪ್ರತಿಭಟನೆ ವಿರುದ್ಧ ಮಾಡಲ್ಲ ಪ್ರತಿಭಟನೆ ನಾವು ಈಗ ಸಂದರ್ಭ ಸರಿ ಇಲ್ಲ ಮಾಡಬಾರದು ಯಾಕಂತಂದ್ರೆ ಪ್ರತಿಭಟನೆ ಹೆಸರು ಹೇಳ್ಕೊಂಡು ಇವತ್ತು ತುಮಕೂರು ಜಿಲ್ಲೆಯಲ್ಲೇ ಶಿರಾ ತಾಲೂಕಿನಲ್ಲಿ ದೊಡ್ಡ ಬಿಸ್ತಿ ಅಂತ ಒಂದು ಊರು ಬರುತ್ತೆ ಸೀಬೆ ಅಂತ ಹೇಳ್ಬಿಟ್ಟು ಅಲ್ಲಿ ಕಾರ್ಮಿಕರನ್ನ ಒಗ್ಗೂಡಿಸಿ ಒಬ್ಬೊಬ್ಬರ ಹತ್ರ 500 ರೂಪಾಯಿ ಕಲೆಕ್ಷನ್ ಮಾಡಿ ಇವತ್ತು ಬಸ್ಗಳು ಮಾಡ್ಕೊಂಬಂದು ಪ್ರತಿಭಟನೆಗೆ ಹೋಗ್ತಾ ಇದ್ದಾರೆ ಅದು ಮಾಹಿತಿ ಬಂದಿದೆ ನಾವು ಕೂಡ ಇದರ ಬಗ್ಗೆ ನಾವು ಪೊಲೀಸ್ ಸ್ಟೇಷನ್ ಕೂಡ ಒಂದು ನಾವೊಂದು ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ ಕಾರ್ಮಿಕರು ಈಗಲೇ ನೊಂದು ಕುಂತಿದ್ದಾರೆ ಅವ್ರ ಹತ್ರ ಯಾರ ಹತ್ರ ಕೂಡ ನೀವು ದುಡ್ಡು ಇಸ್ಕೊಂಬಂದ್ಬಿಟ್ಟು ಸ್ಟ್ರೈಕ್ ಮಾಡೋಂಥ ಅಗತ್ಯ ಇಲ್ಲ ನಿಮ್ಗೆ ಏನೇ ಮನೆಗಿದ್ರು ನೀವು ಅಲ್ಲಿ ನಿಂತ್ಕೊಂಡು ಬೇಕಾದ್ರೆ ಮಾಡ್ಕೊಳ್ಳಿ ಏನು ತೊಂದರೆ ಇಲ್ಲ ಬಟ್ ಕಾರ್ಮಿಕರನ್ನ ಈ ಸಂದರ್ಭದಲ್ಲಿ ಹೇಳೋದು ಸರಿ ಇಲ್ಲ ಇನ್ನು ಈ ಸಭೆಯಲ್ಲಿ ಕಾರ್ಯಾಧ್ಯಕ್ಷ ಶ್ರೀನಿವಾಸ್ ತುಮಕೂರು ಜಿಲ್ಲಾಧ್ಯಕ್ಷ ನಾಗರಾಜು ಜಿಲ್ಲಾ ಉಪಾಧ್ಯಕ್ಷ ಉಮೇಶ್ ಮತ್ತಿತರರು ಭಾಗಿಯಾಗಿದ್ದರು ಕ್ಯಾಮರಾಮ್ಯಾನ್ ಚೇತನ್ ಜೊತೆ ಗಜೇಂದ್ರ ಅಮೋಘ ಟಿವಿ ತುಮಕೂರು ತುಮಕೂರು ಗ್ರಾಮಾಂತರ ಶಾಸಕ ಡಿಸಿ ಗೌರಿಶಂಕರ್ ತಮ್ಮ ಅಭಿಮಾನಿಗಳು ಹಾಗೂ ಪಕ್ಷದ ಕಾರ್ಯಕರ್ತರ ಸಮ್ಮುಖದಲ್ಲಿ ತಮ್ಮ 44ನೇ ವರ್ಷದ ಹುಟ್ಟುಹಬ್ಬವನ್ನ ಸಂಭ್ರಮ ಸಡಗರದಿಂದ ಆಚರಿಸಿಕೊಂಡರು ತುಮಕೂರು ಗ್ರಾಮಾಂತರ ಕ್ಷೇತ್ರದ ಶಾಸಕ ಡಿಸಿ ಗೌರಿಶಂಕರ್ ಅವರು ತಮ್ಮ ಅಭಿಮಾನಿಗಳು ಹಾಗೂ ಪಕ್ಷದ ಕಾರ್ಯಕರ್ತರ ಸಮ್ಮುಖದಲ್ಲಿ 44ನೇ ವರ್ಷದ ಹುಟ್ಟುಹಬ್ಬವನ್ನ ಸಂಭ್ರಮ ಸಡಗರದಿಂದ ಆಚರಿಸಿಕೊಂಡರು ಗ್ರಾಮಾಂತರ ಕ್ಷೇತ್ರದ ವ್ಯಾಪ್ತಿಗೆ ಬರುವ ಬಳ್ಳಗರೆಯಲ್ಲಿರುವ ತಮ್ಮ ನಿವಾಸದಲ್ಲಿ ಗೌರಿಶಂಕರ್ ಅವರು 45 ಕೆಜಿ ತೂಕದ ಬೃಹತ್ ಕೇಕನ್ನು ಕತ್ತರಿಸಿ ತಮ್ಮ ಪುತ್ರ ಸಹೋದರ ಹಾಗೂ ಪಕ್ಷದ ಮುಖಂಡರಿಗೆ ಕೇಕ್ ತಿನ್ನಿಸುವ ಮೂಲಕ ಸಂಭ್ರಮಿಸಿದರು ಇದೇ ಸಂದರ್ಭದಲ್ಲಿ ಗೌರಿಶಂಕರ್ ಮಾತನಾಡಿ ಕ್ಷೇತ್ರದ ಜನರ ಪ್ರೀತಿ ವಿಶ್ವಾಸ ಇಟ್ಟುಕೊಂಡು ಅವರ ಅಭ್ಯದಯಕ್ಕೆ ಶ್ರಮಿಸುವುದಾಗಿ ತಿಳಿಸಿದರು ಅವನ ಹುಟ್ಟುಹಬ್ಬ ಹಬ್ಬದಿಂದ ಹೋಗಿ ನಾವೆಲ್ಲರೂ ಹರಿಸ್ಬೇಕು ಅನ್ನೋಂಥ ಒಂದು ದೊಡ್ಡ ಮನಸ್ಸು ಮಾಡಿ ನಾವೆಲ್ಲರೂ ಕೂಡ ಇವತ್ತು ನನಗೆ ದೊಡ್ಡ ಮಟ್ಟಕ್ಕೆ ಇಡೀ ರಾಜ್ಯದಲ್ಲಿ ಎಷ್ಟು ಜನ MLA ಈ ಆಶೀರ್ವಾದ ಸಿಗುತ್ತೆ ನನಗಂತೂ ಗೊತ್ತಿಲ್ಲ ಆದರೆ ನನಗಂತೂ ಇವತ್ತು ಲಕ್ಷಾಂತರ ಅಭಿಮಾನಿಗಳು ಕಾರ್ಯಕರ್ತರ ಆಶೀರ್ವಾದ ಸಿಗುತ್ತೆ ಅದು ನಿಮ್ಮೆಲ್ಲರೂ ಸೌಭಾಗ್ಯ ನನ್ನ ಸೌಭಾಗ್ಯ ಅಂತ ಕೂಡ ಕೇಳಕ್ಕೆ ಬಯಸ್ತಾ ಇದ್ದೀನಿ ಬಂಧುಗಳೇ ತಾಯಂದ್ರೆ ಇವತ್ತಿನ ದಿನ COVID-19 ಅನ್ನುವಂಥದ್ದು ಬಹಳ ದೊಡ್ಡ ಮಟ್ಟಕ್ಕೆ ಎಷ್ಟು ಅನಾಥಕಾರಿ ಇದೆ ಅನ್ನತಕ್ಕಂಥದ್ದನ್ನ ನಾವೆಲ್ಲ ಗಮನಿಸಿದ್ದೀವಿ ಸೊ ಈ ನಿಟ್ಟಿನಲ್ಲಿ ನಾವು ಯಾವುದೇ ಕಾರಣಕ್ಕೂ ಹುಟ್ಟಿದ ಆಚರಣೆ ಮಾಡ್ಕೋಬಾರ್ದು ಅನ್ನುವಂಥ ಒಂದು ಸಂದೇಶನ ನಮ್ಮ ತಾಲೂಕಿನ ಎಲ್ಲ ನನ್ನ ಪಕ್ಷದ ಕಾರ್ಯಕರ್ತರಿಗೆ ಕೊಟ್ಟಿದ್ವಿ ಅದನ್ನು ಕೂಡ ಅಭಿಮಾನಿಗಳು ನಮ್ಮ ಪಕ್ಷದ ಕಾರ್ಯಕರ್ತರು ಇಲ್ಲ ಈ ವಿಷಯ ಸುಮ್ಮನೆ ಇರಬೇಕಷ್ಟೇ ನಾವು ಸರ್ಕಾರ ಕೊಟ್ಟಿರುವಂತಹ ಆದೇಶವನ್ನು ಪಾಲಿಸ್ತೇವೆ ಮತ್ತೆ ಸಾಮಾಜಿಕ ಅಂತರವನ್ನು ಕಾಪಾಡ್ಕೊಂಡು
ಮಾಡಿ ಅನ್ನುವಂತ ಒಂದು ಮನವಿಯನ್ನು ಕೂಡ ನಾನು ಮಾಡಿದ್ದೆ. ಕ್ಷೇತ್ರದಲ್ಲಿ ತಾವು ಶಾಸಕರಾದ ಮೇಲೆ 1200 ಕೋಟಿ ರೂನಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಂಡಿದ್ದಾಗಿ ವಿವರಿಸಿದರು. ಮಳೆ ಬೆಳೆಯಾಗಿ ಕೊರೋನಾ ತೊಲಗಲಿ ಅಂತ ದೇವರಲ್ಲಿ ಮೊರೆ ಇಟ್ಟಿದ್ದು ಇದೇ ವೇಳೆ ಹೋಮಾದಿಗಳನ್ನು ಮಾಡಿದ್ದಾಗಿ ಗೌರಿಶಂಕರ್ ತಿಳಿಸಿದರು. ಹುಟ್ಟುಹಬ್ಬದ ಪ್ರಯುಕ್ತ 500 ಅಂಗವಿಕಲರಿಗೆ ವೀಲ್ ಚೇರ್ಗಳನ್ನು, 2000 ಜನರಿಗೆ ಉಚಿತವಾಗಿ ಕನ್ನಡಕಗಳನ್ನು, ವೃದ್ಧರಿಗೆ ವಾಕಿಂಗ್ ಸ್ಟಿಕ್ಗಳನ್ನು ವಿತರಿಸಲಾಯಿತು. ಮೊದಲನೇದಾಗಿ ಶಾಸಕರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಇವತ್ತು ಜನಪರವಾದಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಅಂಗವಿಕಲರಿಗೆ ಮತ್ತು ಆರೋಗ್ಯ ಶಿಬಿರ ಹಮ್ಮಿಕೊಂಡು ಜೊತೆಯಲ್ಲಿ 9 ದೇವರುಗಳನ್ನ ಕರೆಸಿ ಪೂಜೆ ಮಾಡಿ ಇವತ್ತೇನು ಜನತೆ ಪರವಾಗಿ ಈ ರಾಜ್ಯದ ಪರವಾಗಿ ಏನು ಕೋವಿಡ್ ಅನ್ನ MRI ಬಂದಿದೆ ಅದು ಹೊರಗೋಗಲಿ ನಮ್ಮ ದೇಶಕ್ಕೆ ಶುಭಾಶ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇವತ್ತು ಏನು ನಮ್ಮ ಗೌರಿಶಂಕರ್ ಅವರೆಲ್ಲ ಕಾರ್ಯಕ್ರಮ ಹಮ್ಮಿಕೊಂಡು ಒಂದು ಇದೇ ಸಂದರ್ಭದಲ್ಲಿ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ನನ್ನ ಸಹೋದರ DC ಗುರುಶಂಕರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಭಗವಂತ ಅವರಿಗೆ ಆಯುಸ್ಸು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ. ನಾನು ಶ್ರೀ ಚೆನ್ನಿಗಪ್ಪನವರ ಕಿರಿಯ ಮಗ DC ವೇಣುಗೋಪಾಲ್ ಅಂತ. ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ತ್ಯಾಮಣ್ಣು ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿ ತಾಂತ್ರಿಕ ವಿದ್ಯಾಲಯದ ಅಧ್ಯಕ್ಷರು. ಇವತ್ತು ನಮ್ಮ ಸಹೋದರ ಹುಟ್ಟುಹಬ್ಬದ ಪರವಾಗಿ ಇವತ್ತು ಎಲ್ಲ ನಮ್ಮ ಈ ಗ್ರಾಮಾಂತರ ಸ್ಥಳೀಕರಿಗೆ ಇವತ್ತು ಅಂಗವಿಕಲರಿಗೆ 500 ವೀಲ್ ಚೇರ್ ಕೊಡುವ ಮುಖೇನ ಎಲ್ಲ ಈ ಬಡಜನಾಂಗಕ್ಕೆ ಎಲ್ಲ ಜಾತಿಯ ಜನಾಂಗಕ್ಕೆ ಇವತ್ತು ನಾವು ಉಚಿತವಾದಂಥ ಆರೋಗ್ಯ ತಪಾಸಣೆ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ. ಇವತ್ತು ಚಿಕ್ಕಣ್ಣಸ್ವಾಮಿ ಕ್ಷೇತ್ರದ ಪೀಠಾಧ್ಯಕ್ಷ ಪಾಪಣ್ಣ, ಜಿಲ್ಲಾ JDS ಅಧ್ಯಕ್ಷ RC ಆಂಜಿನಪ್ಪ, ಗೌರಿಶಂಕರ್ ಸಹೋದರ ವೇಣುಗೋಪಾಲ್, ತಾಲೂಕು JDS ಮುಖಂಡ ರಾಮಚಂದ್ರಪ್ಪ, JDS ನಗರಾಧ್ಯಕ್ಷ ಬೆಳ್ಳಿ ಲೋಕೇಶ್, ಗ್ರಾಮಾಂತರ JDSನ ಹಾಲ್ನೂರು ಆನಂದ್, ಈರೇಹಳ್ಳಿ ಮಹೇಶ್ ಸೇರಿದಂತೆ 100 ಅಭಿಮಾನಿಗಳು ಕಾರ್ಯಕರ್ತರು ಗೌರಿಶಂಕರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದರು. ಕ್ಯಾಮರಾಮನ್ ಹರೀಶ್ ಜೊತೆ ಮಾರುತಿ ಪ್ರಸಾದ್, ತುಮಕೂರು. ಮಹಿಳೆ ಗರ್ಭಿಣಿ ಆದಾಗಿನಿಂದ ಮಗುವಿಗೆ 2 ತನಕ ನಮ್ಮ ಆರೈಕೆ ತುಂಬ ಮಹತ್ವವಾಗಿದೆ. ಗರ್ಭಿಣಿ ಮಹಿಳೆಯು ಪೌಷ್ಟಿಕ ಆಹಾರ ತೆಗೆದುಕೊಂಡರೆ ಮಾತ್ರ ಮಗುವಿನ ಆರೋಗ್ಯ ವೃದ್ಧಿಸಲು ಸಾಧ್ಯ. ಗ್ರಾಮೀಣ ಜನತೆ ಮೂಢನಂಬಿಕೆ ಬಿಟ್ಟು ಗರ್ಭಿಣಿ ಮಹಿಳೆಯರಿಗೆ ಎಲ್ಲ ರೀತಿಯ ಆಹಾರ ನೀಡಬೇಕಿದೆ ಅಂತ ಕೊರಟಗೆರೆ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ KH ಅಂಬಿಕಾ ತಿಳಿಸಿದರು. ಕೊರಟಗೆರೆ ತಾಲೂಕು ಚನ್ನರಾಯನದುರ್ಗ ಹೋಬಳಿ ಬುಕ್ಕಾಪಟ್ಟಣ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಗಟ್ಲಹಳ್ಳಿ ಗ್ರಾಮದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಗುರುವಾರ ಏರ್ಪಡಿಸಲಾಗಿದ್ದ ಪೋಷಣ ಅಭಿಯಾನ ಯೋಜನೆಯಡಿ ಪೌಷ್ಟಿಕ ಆಹಾರ ಸಪ್ತಾಹ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಅಂಗನವಾಡಿ ಕೇಂದ್ರದಲ್ಲಿ ಪ್ರತಿ ವರ್ಷ ಸೆಪ್ಟೆಂಬರ್ ಮಾಹೆಯಲ್ಲಿ ಪ್ರತಿನಿತ್ಯ ಪೌಷ್ಟಿಕ ಆಹಾರ ಸಪ್ತಾಹ ಕಾರ್ಯಕ್ರಮ ನಡೆಯಲಿದೆ. ಗರ್ಭಿಣಿ, ಬಾಣಂತಿ, ಕಿಶೋರ ಕಿಶೋರಿಯರು ಮತ್ತು ಮಕ್ಕಳು ಪೌಷ್ಟಿಕಾಂಶದ ಮಹತ್ವ ತಿಳಿಯಬೇಕಿದೆ. ತಾಯಿ ಮತ್ತು ಮಗುವಿನ ಅಂಗಾಂಗ ಬೆಳವಣಿಗೆಯಾಗಲು ಎಲ್ಲ ವಿಟಮಿನ್ಸ್ ಇರುವಂತಹ ಸೊಪ್ಪು ಮತ್ತು ತರಕಾರಿಯ ಊಟವನ್ನು ಪ್ರತಿನಿತ್ಯ ಸೇವಿಸುವಂತೆ ಕರೆ ನೀಡಿದರು. ಈ ಪೋಷಣ ಅಭಿಯಾನದಲ್ಲಿ ಹೆಚ್ಚಿನ ಒತ್ತು ಕೊಡ್ತಾ ಇರೋದು ಆ 1000 ದಿನಗಳಿಗೆ. ಏನು ಈ 1000 ದಿನಗಳು? ಇದನ್ನ ಎಲ್ಲರೂ ಕೂಡ ಅರ್ಥ ಮಾಡ್ಕೊಂಡ್ಬಿಟ್ರೆ ನೆಕ್ಸ್ಟ್ ನಮ್ಮಲ್ಲಿ ಯಾವ ರಕ್ತಹೀನತೆಯೂ ಇರೋದಿಲ್ಲ, ಅಪೌಷ್ಟಿಕತೆಯೂ ಇರೋದಿಲ್ಲ. ನಮ್ಮ ದೇಶ, ನಮ್ಮ ಸಮಾಜ ಖಂಡಿತ ಸದೃಢ ಆಗುತ್ತೆ. ಏನು 1000 ದಿನಗಳು ಅಂದ್ರೆ, ಒಬ್ಬ ಹೆಣ್ಣು ಮಗಳು ಗರ್ಭಿಣಿ ಆದಾಗಿನಿಂದ ಹಿಡಿದು ಅವಳಿಗೆ ಹೆರಿಗೆ ಆಗಿ ಆ ಮಗುವಿಗೆ 2 ತುಂಬುವವರೆಗಿನ ದಿನಗಳು ಏನಿದೆ ಅದು 1000 ದಿನಗಳು. ಅವಳು ಗರ್ಭಿಣಿಯಾಗಿ 9 ನಂತರ ಮಗುವಿಗೆ 2 ಟೋಟಲ್ ಮಾಡಿದಾಗ 1000 ದಿನಗಳಾಗುತ್ತೆ. ಏನಕ್ಕೆ ಈ 1000 ದಿನಗಳಿಗೆ ನಾವು ಹೆಚ್ಚಿನ ಒತ್ತು ಕೊಡಬೇಕು ಅಂತ ಅಂದ್ರೆ, ಮಗುವಿನ ಬುದ್ಧಿ ಬೆಳವಣಿಗೆ, ಏನು ಮೆದುಳಿನ ಬೆಳವಣಿಗೆ 80% ಆ ವೇಳೆಯಲ್ಲೇನೆ ಆಗೋಗುತ್ತೆ. ಹೊಟ್ಟೆಯಿಂದ ಹಿಡಿದು ಇನ್ನ 2 ತುಂಬೋವರೆಗೂ ಆ ವೇಳೆಯಲ್ಲೇನೆ 80% ಬುದ್ಧಿ ಬೆಳವಣಿಗೆ ಆಗೋದ್ರಿಂದ ನಾವು ಈಗ ಏನು ನಮ್ಮ ಹಳ್ಳಿಯಲ್ಲಿ ಫಸ್ಟ್ ನಾವು ರಾಗಿ ಹಾಕಿದಾಗ ರಾಗಿಗೆ ಫಸ್ಟ್ ಗೊಬ್ಬರ ಹಾಕ್ತೀವಿ, ರಾಗಿ ಜೊತೆಗೇನೆ ಗೊಬ್ಬರ ಹಾಕ್ತೀವಿ. ಯಾಕೆ? ಚೆನ್ನಾಗಿ ಮೊಳಕೆ ಬರಲಿ ಅನ್ನೋ ಕಾರಣಕ್ಕೆ. ನೆಕ್ಸ್ಟ್ ಮೊಳಕೆ ಬಂದಾಗ ಆ ಸ್ವಲ್ಪ ಪೈರಾದಾಗ ಮತ್ತೆ ಗೊಬ್ಬರ ಹಾಕ್ತೀವಿ. ಮತ್ತೆ ಯಾಕೆ ಅಂದ್ರೆ ಅದು ಚೆನ್ನಾಗಿ ಬೆಳೆಯಲಿ ಅನ್ನೋ ಕಾರಣಕ್ಕೆ. ಬುಕ್ಕಾಪಟ್ಟಣ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಆತ್ಮಾರಾಮ್ ಮಾತನಾಡಿ, ಮನುಷ್ಯನ ಮನಸ್ಸಿಗೆ ಶಕ್ತಿ ನೀಡುವ ಯೋಗ, ಧ್ಯಾನ, ಪ್ರಾಣಾಯಾಮಕ್ಕೆ ಆದ್ಯತೆ ನೀಡಬೇಕಿದೆ. ಪ್ರಕೃತಿಯ ಮಡಿಲಿನಲ್ಲಿ ಸಿಗುವಂತಹ ಹಣ್ಣು ತರಕಾರಿ ಸೇವನೆಯಿಂದ ಮನುಷ್ಯನ ಆರೋಗ್ಯ ವೃದ್ಧಿಸಲಿದೆ. ಸ್ವಚ್ಛತೆಗೆ ಪ್ರತಿಯೊಬ್ಬ ಮನುಷ್ಯನೂ ಸಹಕಾರ ಮತ್ತು ಪ್ರಾಮುಖ್ಯತೆ ನೀಡಬೇಕಿದೆ ಅಂತ ತಿಳಿಸಿದರು. ತೊಂದರೆ ಆಗ್ತದೆ ಮನಸ್ಸಿಗೆ, ಸಂಬಂಧಪಡುವಂಥ
ನೀವೆಷ್ಟೇ ಸಂಪತ್ತಿರಲಿ, ಎಷ್ಟೇ ಪುಷ್ಟಿ ಬರುವಂತಹ ಆಹಾರ ಇರಲಿ, ಮನಸ್ಸು ಸರಿ ಇಲ್ಲದೆ ಇದ್ರೆ ಪೌಷ್ಟಿಕತೆ ಆಗುತ್ತೆ ಸರಿ ಇದೆ. ಅದಕ್ಕೆ ಫಸ್ಟ್ ಮನಸ್ಸಿಗೆ ನಾವು ಪುಷ್ಟಿ ಬರುವಂತ ಧೈರ್ಯ ಅಂದ್ರೆ ಈ ಪ್ರತಿಸ್ಮೃತಿ ಅಂತ ಅಂದ್ರೆ ಧೈರ್ಯವನ್ನು ಮಾಡುವಂತ ಸಾಧನ ಅಂದ್ರೆ ಯೋಗ ಪ್ರಾಣಾಯಾಮ ದೇವರ ಭಕ್ತಿ ಇದನ್ನೆಲ್ಲ ಮಾಡಿಕೊಂಡು ಆಯುಷ್ಯವನ್ನು ಕಾಪಾಡ್ಕೊಂಡು ಹೋಗ್ಬೋದು. ಹಾಗೆ ಆಹಾರ ಪದ್ಧತಿ ಜೀವನ ಶೈಲಿ ಇದನ್ನ ರೂಢಿಸ್ಕೊಂಡ್ರೆ ನಾವು ಪೌಷ್ಟಿಕವಾಗಿರ್ತೀವಿ. ಅದಲ್ಲದೆ ಪ್ರಕೃತಿಯಲ್ಲಿ ಸಿಗುವಂತಹ ಹಣ್ಣುಗಳು ತರಕಾರಿಗಳು ಇವುಗಳನ್ನು ನಾವು ಸೇವನೆ ಮಾಡೋದ್ರಿಂದ ಆರೋಗ್ಯವನ್ನು ಕಾಪಾಡ್ಕೊಂಡು ಹೋಗ್ಬೋದು. ಅದಕ್ಕೆ ಹೇಳೋದು ಹಿರಿಯವರು ನೀವು ಸ್ವಚ್ಛತೆ ಅಂದ್ರೆ ನೀವು ಏನೇ ತಿಂದ್ರು ಅದು ಅನಾರೋಗ್ಯ ಆಗುತ್ತೆ. ಫಸ್ಟಿಗೆ ಸ್ವಚ್ಛತೆ ಅಂದಿರಿ, ಇವಾಗ ಸ್ವಚ್ಛತೆ ಇಲ್ಲ. ಮನೆ ಹತ್ರ ಮೊದಲೆಲ್ಲ ಒಂದು ಬಕೆಟ್ ಅಲ್ಲಿ ನೀರು ಇಟ್ಬಿಟ್ಟು ಕಾಲು ತೊಳೆದು ಒಳಗೆ ಬರುವಂತ ಸಂಸ್ಕೃತಿ ಇತ್ತು. ಪೌಷ್ಟಿಕ ಆಹಾರ ಸಪ್ತಾಹ ಕಾರ್ಯಕ್ರಮದಲ್ಲಿ ಗಟ್ಲಹಳ್ಳಿ ಗ್ರಾಮದ ರೂಪಶ್ರೀ ಮತ್ತು ರೇಣುಕಾ ಎಂಬ ಗರ್ಭಿಣಿ ಮಹಿಳೆಯರಿಗೆ ಕೊರಟಗೆರೆ ಸಿಡಿಪಿಒ ಅಂಬಿಕಾ ಮತ್ತು ಮೇಲ್ವಿಚಾರಕಿ ಅನಿತಾ ಲಕ್ಷ್ಮಿ ಶ್ರೀಮಂತ ಕಾರ್ಯ ನೆರವೇರಿಸಿದರು. ಇದೇ ಸಂದರ್ಭದಲ್ಲಿ ನುಗ್ಗೆಸೊಪ್ಪಿನ ಪಲ್ಯ, ಬೀಟ್ರೋಟ್ ಪಲ್ಯ, ಬರ್ಫಿ, ಕಡಲೆ ಬೀಜದ ಬರ್ಫಿ, ಮೊಳಕೆ ಕಾಳು ಸಲಾಡ್, ರೊಟ್ಟಿ, ಸೀಗೆ ಸೊಪ್ಪು ಪಲ್ಯ, ಪಪ್ಪಾಯ ಪಲ್ಯ, ತರಕಾರಿ ಪಲ್ಯ, ಕೊಬ್ಬರಿ, ಹೋಳಿಗೆ, ರಾಗಿ ಶಾವ್ಗೆ, ಕಡುಬು, ಲಾಡು ಮತ್ತು ಹತ್ತಾರು ಬಗೆಯ ತರಕಾರಿ ಸೊಪ್ಪು ಪ್ರದರ್ಶನ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಬುಕ್ಕಾಪಟ್ಟಣ ಗ್ರಾಮ ಪಂಚಾಯತಿ ಅಧ್ಯಕ್ಷ ಶಿವರಾಮು, ಪಿಡಿಒ ಸುನೀಲ್ ಕುಮಾರ್, ಸದಸ್ಯರಾದ ರಮಾಮಣಿ, ಸಿದ್ದರಾಜು, ಗಟ್ಲಹಳ್ಳಿ ಶಾಲೆಯ ಮುಖ್ಯೋಪಾಧ್ಯಾಯ ವೀಣಾ, ದಿವ್ಯಾ ಸೇರಿದಂತೆ ಬುಕ್ಕಾಪಟ್ಟಣ ವೃತ್ತದ ಅಂಗನವಾಡಿ ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಎನ್ ಮೂರ್ತಿ, ಅಮುಗು ಟಿವಿ, ಕೊರಟಗೆರೆ. ಚಿಕ್ಕಬಳ್ಳಾಪುರ ನಗರ ವ್ಯಾಪ್ತಿಯಲ್ಲಿ ಶಿಥಿಲಗೊಂಡಿರುವ ಚರಂಡಿಗಳು, ರಸ್ತೆಗಳಲ್ಲಿ ಬಿದ್ದಿರುವ ಗುಂಡಿಗಳು, ಮನೆ ನಿವೇಶನಗಳ ಖಾತೆ ಬದಲಾವಣೆ, ಬೀದಿ ದೀಪಗಳ ಅಳವಡಿಕೆ ಸೇರಿದಂತೆ ಹಲವಾರು ಸಮಸ್ಯೆಗಳ ಈಡೇರಿಕೆಗೆ ಮನವಿ ಸಲ್ಲಿಸಿದರೂ ಕ್ಯಾರೆ ಅಂದಿಲ್ಲ. ಇದೇ ಮುಂದುವರೆದರೆ ಹೋರಾಟ ಖಚಿತ ಅಂತ ಕೆಪಿಸಿಸಿ ಸದಸ್ಯ ವಿನಯ್ ಶ್ಯಾಮ್ ಎಚ್ಚರಿಕೆ ನೀಡಿದರು. ನಮ್ಮ 7 ಜನ ಸದಸ್ಯರು ಅಧ್ಯಕ್ಷರು ಮತ್ತು ಕಮಿಷನರ್ಗೆ ಅರ್ಜಿಗಳನ್ನು ಕೊಟ್ಟಿದ್ದಾರೆ, ಸರಿಪಡಿಸಲು ಕಾಲಾವಕಾಶವನ್ನು ನೀಡಿದ್ದೇವೆ. ಇಷ್ಟಾದರೂ ಅವರು ಆ ಕಡೆ ಗಮನ ಹರಿಸಿಲ್ಲ ಅಂದರೆ ಅನಿವಾರ್ಯವಾಗಿ ಬೀದಿಗಿಳಿದು ಹೋರಾಟ ನಡೆಸಬೇಕಾಗುತ್ತದೆ ಎಂದು ಕೆಪಿಸಿಸಿ ಸದಸ್ಯ ವಿನಯ್ ಶ್ಯಾಮ್ ಎಚ್ಚರಿಕೆ ನೀಡಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಬಿಜೆಪಿ ಪಕ್ಷದ ಮುಖಂಡರಾದ ನಾರಾಯಣಸ್ವಾಮಿ ಮತ್ತು ವೇಣುಗೋಪಾಲ್ ಇಂದು ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳನ್ನು ಒಪ್ಪಿ ಕಾಂಗ್ರೆಸ್ ಪಕ್ಷವನ್ನು ಸೇರ್ಪಡೆಯಾದರು. ಇದೇ ದಿನ ಅವರಿಬ್ಬರಿಗೂ ಕಾಂಗ್ರೆಸ್ ಪಕ್ಷದ ಹಿಂದುಳಿದ ವರ್ಗ ವಿಭಾಗದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡಿ ಪಕ್ಷ ಸಂಘಟನೆಯಲ್ಲಿ ತೊಡಗಿಕೊಳ್ಳಬೇಕು ಅಂತ ಸೂಚಿಸಲಾಗಿದೆ. ಅವರನ್ನು ಪಕ್ಷಕ್ಕೆ ಸ್ವಾಗತಿಸಿದ ನಂತರ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಕೆಪಿಸಿಸಿ ಸದಸ್ಯ ವಿನಯ್ ಶಾ ಮಾತನಾಡಿ, ಪಕ್ಷದ ಸಂಘಟನೆಗೆ ಒತ್ತು ಕೊಡಲಾಗಿದೆ ಎಂದರು. ಆ ರೀತಿ ಎಲ್ಲ ತಪ್ಪಾಗಿದೆ. ನಮ್ಮ ರೀತಿಯೆಲ್ಲ ಆದಷ್ಟು ನಾವು ಮಾಡ್ತಾ ಇದ್ದೀವಿ, ಹೋರಾಟ ಮಾಡಿದ್ವಿ. ನಮ್ಮ 7 ಜನ ಸದಸ್ಯರಾಗ್ಬೋದು, ಮುನ್ಸಿಪಾಲಿಟಿ ಅವರೂ ಎಲ್ಲ ರೀತಿ ಅರ್ಜಿಗಳು, ನಾವೂ ಫೋನ್ ಮಾಡಿ ಕಮಿಷನರ್ಗಾಗಲಿ ಅಲ್ಲಿರೋ ಲೋಕಲ್ ಸದಸ್ಯರಿಗಾಗಲಿ ಮಾತಾಡಿದ್ದೀವಿ. ನಾನು ಅಂತಲ್ಲ, ನಮ್ಮ ಸದಸ್ಯರು ಎಲ್ಲರೂ, ಕಾಂಗ್ರೆಸ್ ಪಕ್ಷದ ನಾಯಕರು ಎಲ್ಲರೂ ಮಾತಾಡಿದ್ದಾರೆ. ಇವಾಗ ಮೋರಿ ಕ್ಲೀನ್ ಮಾಡೋಕ್ಕೆ ಅಂತ ತೆಗೆದಿದ್ದಾರೆ, ಕ್ಲೀನ್ ಮಾಡೋಕ್ಕೆ ತೆಗೆದು ಮೋರಿ ಕ್ಲೀನ್ ಮಾಡಿದಿರಾ, ಆ ಸ್ಲ್ಯಾಬನ್ನು ಮುಚ್ಚಿದಿರಾ, ಅನಾಹುತಗಳು ಆಗಿದೆ. ನೀವೇ ಕಣ್ಣು ಇನ್ನು ಕೆಲವು ಕಡೆ ಹೋಗಿ ನೋಡಬೇಕಾಗ್ತದೆ. ಖಾತಾ ವಿಚಾರ ಆಗಿ ಅದನ್ನು ನಾವು ಅರ್ಜಿ ಹಾಕ್ತೀವಿ. ಖಾತಾ ಮಾಡಬೇಕು, ಈ ಖಾತಾ ಮಾಡಿಕೊಡ್ಬೇಕು ಎಲ್ಲರಿಗೂ. ಮನೆ ಕಟ್ಟೋವರಿಗೆ ಲೋನ್ ಹೋಗಬೇಕಾಗ್ತದೆ, ಎಲ್ಲಿಂದ ದುಡ್ಡು ತರೋದು ಈ ಟೈಮಲ್ಲಿ. ಸೊ ಅವೆಲ್ಲ ಸಮಸ್ಯೆಗಳು ಸುಮಾರಿದೆ, ನೀವು ಮಾಡಿ ಅಂತ ನಾವು ಹೇಳಿದ್ವಿ. ನಾವು ರೋಡಿಗೆ ಬಂದು ಮುಂದಿನ ದಿನಗಳಲ್ಲಿ ಅದು ಮಾಡ್ತೀವಿ. ಯಾಕಂದರೆ ಒಂದು ಅವಕಾಶ ಕೊಡಬೇಕು ಯಾರಿಗೇ ಆಗಲಿ. ಒಂದು ಅಫಿಷಿಯಲ್ಲಾಗಿ ಒಂದು ಲೆಟರ್ ಕೊಟ್ಟಿದ್ದೀವಿ, ರೆಗ್ಯುಲೇಷನ್ ಕೊಟ್ಟಿದ್ದೀವಿ, ಅದಕ್ಕೂ ರೆಸ್ಪಾಂಡ್ ಆಗಿ ಆಯ್ತು, ಫೋನ್ ಮಾಡಿ. ಕಾರಣಾಂತರಗಳಿಂದ ನಮ್ಮ ಪಕ್ಷವನ್ನು ತೊರೆದು ಬಿಜೆಪಿಗೆ ಹೋಗಿದ್ದವರೆಲ್ಲ ವಾಪಸ್ ಬರುತ್ತಿದ್ದಾರೆ. ಸಂಘಟನೆ ಜೊತೆಗೆ ಜನರ ಸಮಸ್ಯೆಗಳ ಪರಿಹಾರಕ್ಕೆ ಹೋರಾಟಗಳನ್ನು ರೂಪಿಸಲಾಗುವುದು ಎಂದರು. ಮಾಜಿ ಶಾಸಕರಾದ ಎಸ್ಎಂ ಮುನಿಯಪ್ಪ, ಜಿಲ್ಲಾ ಹಿಂದುಳಿದ ವರ್ಗ ವಿಭಾಗದ ಅಧ್ಯಕ್ಷ ಗಂಗಾಧರ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೆಎನ್ ಜಯರಾಮ್, ಪ್ರಧಾನ ಕಾರ್ಯದರ್ಶಿ ವಿ ಸುರೇಶ್, ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಸುಮಿತ್ರಮ್ಮ, ಉಪಾಧ್ಯಕ್ಷ ಕಳವಾರ ಶ್ರೀಧರ್ ಇತರರು ಉಪಸ್ಥಿತರಿದ್ದರು. ಎನ್ ಸತೀಶ್, ಅಮೋಘ ಟಿವಿ, ಚಿಕ್ಕಬಳ್ಳಾಪುರ.
ಇದೇ 23ರಂದು ಕಾರ್ಮಿಕರ ದಿನಾಚರಣೆ ಇರುವ ಪ್ರಯುಕ್ತ ಚಿಂತಾಮಣಿಯಲ್ಲಿ ಇಂದು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಕ್ರೀಡಾಂಗಣದಲ್ಲಿ ಕ್ರೀಡಾಕೂಟ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ನಗರಸಭೆ ಅಧ್ಯಕ್ಷರಾದ ರೇಖಾ ಉಮೇಶ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿ, ಪ್ರತಿದಿನ ತಮ್ಮ ತಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡಗಿಕೊಂಡಿರುತ್ತಾರೆ. ಆದ್ದರಿಂದ ಯೋಗಕ್ಷೇಮ ಆರೋಗ್ಯ ಮುಖ್ಯವಾದ ಕಾರಣ ಅಂತ ಇಂತಹ ಕ್ರೀಡೆಗಳಲ್ಲಿ ಭಾಗವಹಿಸಿ ಆರೋಗ್ಯವನ್ನು ಉತ್ತಮಗೊಳಿಸಿಕೊಳ್ಳಬೇಕು ಎಂದು ಅಭಿಪ್ರಾಯಪಟ್ಟರು. ನಂತರ ನಗರಸಭೆ ಪೌರಾಯುಕ್ತರು ಮಾತನಾಡಿ, ಪ್ರತಿನಿತ್ಯ ಎಷ್ಟೇ ಕೆಲಸ ಕಾರ್ಯಗಳಿದ್ರೂ ಆರೋಗ್ಯದ ದೃಷ್ಟಿಯಿಂದ ಅರ್ಧ ಗಂಟೆ ಸಮಯವಾದರೂ ಆರೋಗ್ಯದ ಬಗ್ಗೆ ಗಮನ ವಹಿಸಬೇಕು ಅಂತ ತಿಳಿಸಿದರು. ಕಾರ್ಮಿಕರ ಸ್ಪೋರ್ಟ್ಸ್ ಡೇ ಅನ್ನೋದೇನು ಆಚರಣೆ ಮಾಡ್ತಾ ಇದ್ದೀವಿ. ಇದೇ ತಿಂಗಳು 23ನೇ ತಾರೀಕು ಸರ್ಕಾರದ ಆದೇಶದ ಪ್ರಕಾರ 23ನೇ ತಾರೀಕು ಕಾರ್ಮಿಕರ ದಿನಾಚರಣೆಯಾಗಿ ಆಚರಿಸ್ತಿದ್ದೀವಿ. ಇವತ್ತು ಎಲ್ಲರಿಗೂ ಕ್ರೀಡಾಕೂಟನ ಆಯೋಜಿಸ್ಕೊಂಡಿದ್ದೀವಿ. ಎಲ್ಲರಿಗೂ ತಿಳಿದಿರೋ ಹಾಗೆ ಎಲ್ಲ ಕಾರ್ಮಿಕರ ಪ್ರತಿನಿತ್ಯ ಅವರ ಕೆಲಸ ಕಾರ್ಯಗಳಲ್ಲಿ ನಿರಂತರವಾಗಿ ಇರ್ತಾರೆ. ಈ ಒಂದು ದಿನ ಅವರಿಗೆ ಒಂದು ಫ್ರೀಯಾಗಿ ಬಿಡುವಾಗಿ ಮಾಡಿಕೊಟ್ಟು ಅವರನ್ನು ಸಹ ಕೂಡ ಈ ಕ್ರೀಡಾದಲ್ಲಿ ಭಾಗವಹಿಸಿ ಅವರ ಆರೋಗ್ಯಕ್ಕೂ ಸಹ ಕೂಡ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀವಿ ಅನ್ನೋ ಉದ್ದೇಶದಲ್ಲಿ ಅವರ ಆರೋಗ್ಯನ ಕಾಪಾಡಿಕೊಳ್ಬೇಕು. ಹೀಗೆ ಸ್ಪೋರ್ಟ್ಸಲ್ಲಿ ಅವರು ಭಾಗವಹಿಸ್ತಾ ಇರಬೇಕು ಅನ್ನೋ ಉದ್ದೇಶದಿಂದ ಕ್ರೀಡಾಕೂಟನ ಈ ಸಂದರ್ಭದಲ್ಲಿ ಮುಖ್ಯ ಅಭಿಯಂತರರು ಉಮಾಶಂಕರ್, ಹಿರಿಯ ಆರೋಗ್ಯಾಧಿಕಾರಿಗಳಾದ ಆರತಿ, ಪೌರ ಕಾರ್ಮಿಕರು ಹಾಗೂ ಮತ್ತಿತರರು ಭಾಗವಹಿಸಿದರು. ಮುನಿರಾಜು, ಅಮುಗ್ ಟಿವಿ, ಚಿಂತಾಮಣಿ. ತುಮಕೂರು ನಗರದ ಘೋಷಿತ ಕೊಳಚೆ ಪ್ರದೇಶಗಳಿಗೆ ಹಕ್ಕುಪತ್ರ ನೀಡುವಂತೆ ಹಾಗೂ ಅಘೋಷಿತ ಕೊಳಚೆ ಪ್ರದೇಶಗಳ ಘೋಷಣೆಗೆ ಒತ್ತಾಯಿಸಿ ಇಂದು ತುಮಕೂರು ಜಿಲ್ಲಾ ಕೊಳಗೇರಿ ಹಿತರಕ್ಷಣಾ ಸಮಿತಿಯ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ತುಮಕೂರು ಜಿಲ್ಲಾ ಕೊಳಗೇರಿ ನಿವಾಸಿಗಳ ಹಿತರಕ್ಷಣಾ ಸಮಿತಿ ಹಾಗೂ ಸ್ಲಂ ಜನಾಂದೋಲನ ಕರ್ನಾಟಕ ಸಂಘಟನೆ ಪ್ರಸಕ್ತ ಸಾಲಿನ ಬೆಳವಣಿಗೆಗೆ ಅನುಗುಣವಾಗಿ ಪ್ರತಿಕ್ರಿಯಿಸುತ್ತಾ ಬರುತ್ತಿರುವುದು ತಮಗೆ ತಿಳಿದಿರುವ ವಿಚಾರ ಅಂತ ಭಾವಿಸಿ ತುಮಕೂರು ನಗರದ ಘೋಷಿತ ಕೊಳಚೆ ಪ್ರದೇಶಗಳಿಗೆ ಹಕ್ಕುಪತ್ರ ನೀಡಲು ಅಘೋಷಿತ ಕೊಳಚೆ ಪ್ರದೇಶಗಳ ಘೋಷಣೆಗೆ ಒತ್ತಾಯಿಸಿ ಹಾಗೂ ನಿವೇಶನ ರಹಿತ 398 ಕುಟುಂಬಗಳಿಗೆ ಭೂಮಿ ಮಂಜೂರಾತಿಗೆ ಪ್ರಸ್ತಾವನೆ ಸಲ್ಲಿಸಲು ಆಗ್ರಹಿಸಿ ಅರಳಿಮರದ ಪಾಳೆ ಹತ್ತಿರ ಬರುವ ಕರ್ನಾಟಕ ಕೊಳಚೆ ಅಭಿವೃದ್ಧಿ ಮಂಡಳಿ ಪ್ರತಿಭಟಿಸಲಾಯಿತು. ಆದರೆ ಕೊರೋನಾ ಮತ್ತು ಇನ್ಯಾವುದೇ ಕಾರಣಗಳಿಂದ ಇದುವರೆಗಾಗಿ ಪ್ರಸ್ತಾವನೆ ಸಲ್ಲಿಸಿಲ್ಲ. ಈ ಪ್ರಸ್ತಾವನೆಯಲ್ಲಿ ತುರ್ತಾಗಿ ಸಲ್ಲಿಸಬೇಕು ಅಂತ ಒಂದು ಎಚ್ಚರಿಕೆ ಕೊಡಲಿಕ್ಕೆ ಒಂದು ಪ್ರತಿಭಟನೆ ಮಾಡಿರ್ತಕ್ಕಂಥದ್ದಿದೆ. ಅದರ ಜೊತೆಯಲ್ಲಿ 17 ಕೊಳಚೆ ಪ್ರದೇಶಗಳಿಗೆ ಹಕ್ಕುಪತ್ರ ಕೊಡಬೇಕು ಅಂತೇಳಿ ಕ್ಯಾಬಿನೆಟ್ 6 ಸಮಯಾವಕಾಶ ಕೊಟ್ಟಿದೆ. ಆದರೆ ಇದುವರೆಗಾಗಿ ಹಕ್ಕುಪತ್ರ ಕೊಡ್ತಕ್ಕಂಥ ಪ್ರಕ್ರಿಯೆಯನ್ನು ಮಾಡಿಲ್ಲ. 6 ಸ್ಲಂಗಳು ಮಾತ್ರ ಹದ್ದುಬಸ್ತು ಮಾಡಿ ಅವ್ರಿಗೆ ಕೊಡ್ತಕ್ಕಂಥ ಒಂದು ಪ್ರಯೋಗ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ 17 ಸ್ಲಮ್ಮು ಹಕ್ಕುಪತ್ರ ಕೊಡಬೇಕು. ಇದ್ರ ಜೊತೆಯಲ್ಲಿ 28 ಕೊಳಚೆ ಪ್ರದೇಶಗಳಿಗೆ ಹಕ್ಕುಪತ್ರ ಕೊಡ್ತಕ್ಕಂಥದ್ದು ಸ್ಲಮ್ ಆ್ಯಕ್ಟಲ್ಲಿ ಅವಕಾಶ ಇದೆ. ಅದನ್ನು ಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಬೇಕು. ಜೊತೆಯಲ್ಲಿ ಪ್ರೈಮ್ ಮಿನಿಸ್ಟರ್ ಆವಾಸ್ ಯೋಜನೆಯಲ್ಲಿ 1450 ಮನೆಗಳು ಏನು ಮಂಜೂರಾಗಿದ್ದಾವೆ ಅದು ತುರ್ತಾಗಿ ಅನುಷ್ಠಾನಗೊಳಿಸ್ಬೇಕು. ಮತ್ತು 3P ಆಗಿರ್ತಕ್ಕಂಥ ಸ್ಲಮ್ಗಳನ್ನು 3FDIಯಲ್ಲಿ ಘೋಷಣೆ ಮಾಡಿಸ್ಬೇಕು. ಮತ್ತು ಇದ್ರ ಜೊತೆಯಲ್ಲಿ ಈ ಮೂಲಭೂತ ಸೌಲಭ್ಯಕ್ಕೆ ಸಂಬಂಧಪಟ್ಟ ಹಾಗೆ ದಿಬ್ಬೂರು ದೇವರಾಜರಸು ಬಡಾವಣೆಯಲ್ಲಿ ಹಂಚಿಕೆ ಪತ್ರವನ್ನು ಕೊಡಬೇಕು. ಮತ್ತು ಅವರಿಗೆ ಏನು ಶಿಥಿಲಾವಸ್ಥೆಯಲ್ಲಿರ್ತಕ್ಕಂಥ ಮನೆಗಳ ರಿಪೇರಿಯನ್ನು ಮಾಡಿಕೊಡ್ತಕ್ಕಂಥದ್ದು ಸಹ ಆಗಬೇಕು ಅಂತಕ್ಕಂಥ ಒಂದು ಒತ್ತಾಯ ಇಟ್ಕೊಂಡು ಇವತ್ತು ಕೊಳಗೇರಿ ಸಮಿತಿಯಿಂದ ಪ್ರತಿಭಟನೆ ಮಾಡಿರ್ತಕ್ಕಂಥದ್ದಿದೆ. ಇದನ್ನು ಗಂಭೀರವಾಗಿ ಪರಿಗಣಿಸ್ತಿಲ್ಲ ಅಂದರೆ ಇನ್ನು 30 ದಿನಗಳು ಬಿಟ್ಟು ಪುನಃ ಸ್ಲಂ ಬೋರ್ಡ್ ಮುತ್ತಿಗೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಕೊಳಗೇರಿ ಸಮಿತಿ ಮಾಡ್ತಿದ್ದಂಥ ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಇರ್ತಕ್ಕಂಥದ್ದಿದೆ. ಈ ಪ್ರತಿಭಟನೆಯಲ್ಲಿ ಸ್ಲಂ ಜನಾಂದೋಲನ ಕರ್ನಾಟಕದ ರಾಜ್ಯ ಸಂಚಾಲಕರಾದ ಎ ನರಸಿಂಹಮೂರ್ತಿ, ತುಮಕೂರು ಸ್ಲಂ ಸಮಿತಿಯ ಗೌರವಾಧ್ಯಕ್ಷರಾದ ದೀಪಿಕಾ, ನಗರದ ವಿವಿಧ ಸ್ಲಂ ಶಾಖಾ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು. ಪ್ರಧಾನಮಂತ್ರಿಗಳ ಜನ್ಮ ದಿನಾಚರಣೆ ಪ್ರಯುಕ್ತ ನಾಳೆ ಬೃಹತ್ ಲಸಿಕಾ ಮೇಳವನ್ನು ಹಮ್ಮಿಕೊಂಡಿದೆ. ಎಲ್ಲರೂ ಲಸಿಕೆ ಪಡೆದುಕೊಳ್ಳುವ ಮೂಲಕ ಲಸಿಕಾ ಮೇಳವನ್ನು ಯಶಸ್ವಿಯಾಗಿಸಬೇಕು ಅಂತ ಚಿಕ್ಕಬಳ್ಳಾಪುರ ಉಪವಿಭಾಗಾಧಿಕಾರಿ ಆರ್ ರಘುನಂದನ್ ಮನವಿ ಮಾಡಿದರು. ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಮಾನ್ಯ ಭಾರತ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ವಿಶೇಷ ಲಸಿಕಾ ಮೇಳವನ್ನು ಹಮ್ಮಿಕೊಂಡಿದ್ದು, ಇದಕ್ಕೆ ಮಾನ್ಯ ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಕೆ ಸುಧಾಕರ್ ಅವರು ನೇತೃತ್ವ ವಹಿಸಲಿದ್ದಾರೆ. ಇದರ ಹಿನ್ನೆಲೆಯಲ್ಲಿ ಈಗಾಗಲೇ ಜಿಲ್ಲಾಡಳಿತ ಸಕಲ ಸಿದ್ಧತೆ ಮಾಡಿಕೊಂಡಿದ್ದು, ಜಿಲ್ಲೆಯಾದ್ಯಂತ ಲಸಿಕೆ ಹಾಕುವ ಮೂಲಕ ಯಶಸ್ವಿಯಾಗಲು ಜಿಲ್ಲಾಡಳಿತ ಸನ್ನದ್ಧವಾಗಿದೆ. ಈ ನಿಟ್ಟಿನಲ್ಲಿ ಅಧಿಕಾರಿಗಳು ಕಾರ್ಯಪ್ರವೃತ್ತರಾಗಿದ್ದು ಸಾರ್ವಜನಿಕರಲ್ಲಿ ನಿಗದಿತ ಕೇಂದ್ರಗಳಲ್ಲಿ ಬಂದು ಲಸಿಕೆ ಪಡೆದುಕೊಳ್ಳುವಂತೆ ಮನವಿ ಮಾಡುತ್ತಿದ್ದಾರೆ. ಸೊ ನಾಳೆ ನಾವು ಆದಷ್ಟು ಹೆಚ್ಚು, ಇಷ್ಟು ಅಂತ ಅಲ್ಲ, ಎಷ್ಟು ಹೆಚ್ಚಾದರೆ ಅತ್ಯಂತ ಹೆಚ್ಚು ಲಸಿಕೆ ಆಗೋದು ಖಂಡಿತ ನಮ್ಮ ಇಷ್ಟು ದಿನದಲ್ಲಾಗಿರೋದ್ರಲ್ಲಿ ಅತ್ಯಂತ ಹೆಚ್ಚು ಲಸಿಕೆ ನಾಳೆ ಆಗುತ್ತೆ, ಒಂದು ಮೆಗಾ ಲಸಿಕೆ ಮೇಳದ ಅಂಗವಾಗಿ. ಸೊ ಅದು ಎಷ್ಟಾದರೂ ಹಾಕ್ಬೋದು. ಸೊ ನಾಳೆ ಅತ್ಯಂತ ಹೆಚ್ಚು ಒತ್ತು ನೀಡಿ ಎಲ್ಲೆಲ್ಲಿ ಯಾರ್ಯಾರು ಉಳ್ಕೊಂಡಿದ್ದಾರೋ ಎಲ್ಲರಿಗೂ ನಾಳೆ ಲಸಿಕೀಕರಣ ಮಾಡಬೇಕು ಅನ್ನೋದು ಒಂದು ನಮ್ಮ ಜಿಲ್ಲಾಧಿಕಾರಿಗಳ ನಿರ್ದೇಶನದಂತೆ ಎಲ್ಲ ಇಲಾಖೆಗಳು, ಎಲ್ಲ ಜಿಲ್ಲಾ ಇಡೀ ಆಡಳಿತ ಯಂತ್ರಾಂಗ ಕೆಲಸ ಮಾಡ್ತವೆ. ಇದರ ಭಾಗವಾಗಿ ಆಗಲೇ 3-4 ದಿನದಿಂದಲೇ ಅರಿವು ಮೂಡಿಸೋ ಕಾರ್ಯಕ್ರಮ ನಡೀತಾ ಇದೆ. ಹಳ್ಳಿ ಹಳ್ಳಿಗಳಲ್ಲಿ, ಪಂಚಾಯತ್ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಹಾಗೆ ಪುರಸಭೆ ನಗರಸಭೆ ಮಟ್ಟದಲ್ಲಿ ಎಲ್ಲ ಕಡೆಯೂ ಇದರ ಬಗ್ಗೆ ಅರಿವು ಮೂಡಿಸೋ ಕಾರ್ಯಕ್ರಮ ನಡೀತಾ ಇದೆ.
ಅದರ ಬಗ್ಗೆ ತುಂಬ ನಮಗೆ ಮೀಡಿಯಾ ಕೂಡ ತುಂಬ ಸಹಕಾರ ಮಾಡಿದೆ, ಇದರ ಬಗ್ಗೆ ತುಂಬ ಪ್ರಾಚುರ್ಯ ಪಡಿಸಿದೆ ಈಗಾಗಲೇ. ಅದೇ ರೀತಿ ನಾಳೆ ಎಲ್ಲರೂ ನಾನು ತಮ್ಮ ಮೂಲಕ ನಾನು ಎಲ್ರಿಗೂ ಕರೆ ಕೊಡ್ತಾ ಇದ್ದೀನಿ. ನಾಳೆ ಯಾರ್ಯಾರು ಫಸ್ಟ್ ಡೋಸು ತೊಗೊಂಡಿಲ್ಲೋ ದಯವಿಟ್ಟು ನಾಳೆ ಕಂಪಲ್ಸರಿ ಖಂಡಿ ಕರಾಖಂಡಿತವಾಗಿ ತಗೊಳ್ಳಿ. ಅದೇ ರೀತಿ ಸೆಕೆಂಡ್ ಡೋಸು ಯಾರ್ಯಾರ್ದು ಬಾಕಿ ಇದೆಯೋ ಎರಡನೇ ಡೋಸು ಅವರೆಲ್ಲರೂ ಬಾಕಿ ಇರೋರು ಟೈಮ್ ಆಗಿರೋರು ಎಲ್ಲರೂ ದಯವಿಟ್ಟು ನಾಳೆ ತಗೊಳ್ಳಿ ಅಂತ ತಮ್ಮ ಮೂಲಕ ಕಳಕಳಿಯ ಮನವಿಯನ್ನು ಮಾಡ್ತಾ ಇದ್ದಾರೆ. ಒಟ್ಟಾರೆ ನಾಳಿನ ಲಸಿಕಾ ಮೇಳವನ್ನು ಜಿಲ್ಲಾಡಳಿತ ಯಶಸ್ವಿಯಾಗಿಸಲು ಸಕಲ ಪ್ರಯತ್ನ ಮಾಡಲಾಗ್ತಾ ಇದೆ. ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಅಮೋಘ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.